हलो ब्यूटिफुल सोल्स वेलकम बैक टू कुकिंग कनेक्शन स्टूडियो सो इवत ना निम्गे वंदु हेल्दी एंड टेस्टी क्रंची रशियन सलाड रेसिपी हेल्कोड़ता है दिनी ಇದನ್ನ ನೀವು ಮಧ್ಯಾಹ್ನ ಲಂಚ್ ಜೊತೆ ಮತ್ತು ಡಿನ್ನರ್ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟಿಗೆ ನಾನು ಒಂದು ಸೌತೆಕಾಯಿನ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ತಿರುಳನ್ನ ನಾನು ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ತಿರುಳು ನೀವು ಹಾಕ್ಬಿಡಿ, ಏನಕ್ಕಂದ್ರೆ ಅದು ತುಂಬ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ. ಸೊ ಇವಾಗ ಇದನ್ನು ಕಂಪ್ಲೀಟಾಗಿ ನಾನು ಬೌಲಿಗೆ ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಬೇರೆ ವೆಜಿಟೇಬಲ್ಸ್ ಕೂಡ ಉದ್ದುದ್ದ ಜೂಲಿಯನ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾವ್ದ್ಯಾವ್ದಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ರೆಡ್ ಕ್ಯಾಬೇಜ್ನ ತಗೊಂಡಿದ್ದೀನಿ, ಮತ್ತು ವೈಟ್ ಕ್ಯಾಬೇಜ್ ತಗೊಂಡಿದ್ದೀನಿ, ಗ್ರೀನ್ ಕ್ಯಾಪ್ಸಿಕಮ್, ಮತ್ತು ಸ್ವೀಟ್ ಟೊಮ್ಯಾಟೊ ಉದ್ದಕ್ಕಿರುತ್ತಲ್ಲ ಆ ಟೊಮ್ಯಾಟೊ ತಗೊಂಡಿದ್ದೀನಿ, ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ರೆಡ್ ಕ್ಯಾಪ್ಸಿಕಮ್, ಮತ್ತು ಒಂದು ಸ್ಮಾಲ್ ಸೈಜ್ ಆನಿಯನ್ ತಗೊಂಡಿದ್ದೀನಿ. ನೋಡಿ ಈ ರೀತಿ ಉದ್ದದಕ್ಕೆ ನಾನು ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲನೂ ಇವಾಗ ಕಂಪ್ಲೀಟಾಗಿ ಕುಕುಂಬರ್ ಜೊತೆಗೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಈ ವೆಜಿಟೇಬಲ್ ಜೂಲಿಯನ್ಸ್ನ ಹೇಗೆ ಕರೆಕ್ಟಾಗಿ ಕಟ್ ಮಾಡೋ ಟೆಕ್ನಿಕ್ ನೀವು ತಿಳ್ಕೊಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಅದ್ರ ಮೇಲೆ ಒಂದು ಹೊಸ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಅವೆಲ್ಲ ವೆಜಿಟೇಬಲ್ಸ್ನೂ ನಾನು ಇದರೊಳಗಡೆ ಆ್ಯಡ್ ಮಾಡಿದ್ದೀನಿ. ಬನ್ನಿ ಇದಕ್ಕೆ ಯಾವ್ಯಾವ ಸ್ಪೈಸಸ್ ಆ್ಯಡ್ ಮಾಡಬೇಕು ನೋಡೋಣ. ಫಸ್ಟಿಗೆ ನಾನು ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ, ಮತ್ತು ಸ್ವಲ್ಪ ಆರಿಗ್ಯಾನೋ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆರಡು ಮೇನ್ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಇದನ್ನು ಮಿಸ್ ಮಾಡದೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಮೆಣಸಿನ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ ಖಾರಕ್ಕೆ. ಮತ್ತು ನಾನು ಒಂದು 2 ಸ್ಪೂನ್ಸ್ ಅಷ್ಟು ಫ್ರೆಶ್ ಮಯೋನೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಮಯೋನೀಸ್ ಬದಲು ಫ್ರೆಶ್ ಕ್ರೀಮ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಸೊ ಇದಿಷ್ಟನ್ನು ಬನ್ನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ತೋರಿಸಿರೋ ಇಷ್ಟು ವೆಜಿಟೇಬಲ್ಸ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಇದು ತುಂಬಾ ಕಲರ್ಫುಲ್ಲಾಗಿ ಬರುತ್ತೆ. ಯಾವುದಾದ್ರೂ ವೆಜಿಟೇಬಲ್ಸ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈ ವೆಜಿಟೇಬಲ್ಸ್ ಜೊತೆಗೆ ನೀವು ಇನ್ನೂ ಯಾವುದಾದ್ರೂ ವೆಜಿಟೇಬಲ್ಸ್ ಆ್ಯಡ್ ಮಾಡಬೇಕಂದ್ರೆ ನೀವು ಸ್ವೀಟ್ ಕಾರ್ನ್, ಫ್ರೋಜನ್ ಪೀಸ್ ಮತ್ತು ಕ್ಯಾರೆಟ್ಸ್ನ ಬೇಕಾದರೂ ನೀವು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಇದು ರೆಡಿ ಆಗಿದೆ, ಒಂದು ಪ್ಲೇಟಲ್ಲಿ ಸರ್ವ್ ಮಾಡೋಣ. ಡೈಲಿ ಮೀಲ್ಸಲ್ಲಿ ರಾ ವೆಜಿಟೇಬಲ್ ಇನ್ಕ್ಲೂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕಂದರೆ ರಾ ವೆಜಿಟೇಬಲ್ಸಿಂದ ತುಂಬ ಬೆನಿಫಿಟ್ಸ್ ಇದೆ, ನಮಗೆ ತುಂಬ ಎನರ್ಜಿ ಕೊಡುತ್ತೆ, ಮತ್ತು ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ಪ್ರತಿದಿನ ರಾ ವೆಜಿಟೇಬಲ್ಸ್ನ ನಿಮ್ಮ ಲಂಚಲ್ಲಿ ಇಲ್ಲ ಡಿನ್ನರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ಸಿಂಪಲ್ ಮತ್ತು ಹೆಲ್ದಿ ರಾ ವೆಜಿಟೇಬಲ್ ಸಲಾಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಬೇಗ ಲೈಕ್ ಬಟನ್ ಕ್ಲಿಕ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ಭೇಟಿ ಆಗ್ತೀನಿ, ಅಲ್ಲಿವರೆಗೂ ಬಾಯ್. ಫಾರ್ ನ್ಯೂ ರೆಸಿಪೀಸ್ ಪ್ಲೀಸ್ ಡೂ ಲೈಕ್, ಫಾಲೋ, ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ದ ಬೆಲ್ ಐಕನ್.